ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಪಿ ಯು ಸಿ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪಿ ಯು ಸಿ ಪರೀಕ್ಷೆ ಯಾವಾಗ ನಡೆಸ್ತಾರೆ ಮತ್ತು ಪಿ ಯು ಸಿ ಪರೀಕ್ಷೆ ದಿನಾಂಕಗಳು ಯಾವಾಗ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗೆ ಕಾಣಿಸೋ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದೇ ಥರ ಎಲ್ಲ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಯಾರಾದರೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಬನ್ನಿ, ಸುರೇಶ್ ಕುಮಾರ್ ಅವರು ಏನಂತ ಹೇಳಿದ್ದಾರೆ ಈ ಪಿ ಯು ಸಿ ಪರೀಕ್ಷೆಗಳ ಬಗ್ಗೆ ಅಂತ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀವಿ. ಇಲ್ಲಿ ನೋಡ್ಬೋದು ಪಿ ಯು ಸಿ ಪರೀಕ್ಷೆಗಳ ಬಗ್ಗೆ ಮಹತ್ವದ ಮಾಹಿತಿ. ಸಚಿವ ಸುರೇಶ್ ಕುಮಾರ್ ಅಂತ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ನಡೆಸುವುದು ಬಹಳ ಮುಖ್ಯ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಶಿಕ್ಷಣ ಇಲಾಖೆ ಆಯೋಜಿಸಿದ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಶಿಕ್ಷಣ ಸಚಿವರು ಭಾಗವಹಿಸಿದರು. ರಾಜ್ಯ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಕೂಡ ಭಾಗವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ವೃತ್ತಿಪರ ಶಿಕ್ಷಣಕ್ಕೆ ಸನ್ನದ್ಧರಾಗುವ ಹಂತದಲ್ಲಿರುವ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಬೇಕಾಗಿದ್ದು ಅನಿವಾರ್ಯ. ಇವರು ಹೇಳ್ತಿದ್ದಾರೆ ಫ್ರೆಂಡ್ಸ್, ಪಿ ಯು ಸಿ ನಡೆಸೋದು ತುಂಬ ಅನಿವಾರ್ಯ ಅಂತಲೇ ಹೇಳ್ಬೋದು. ಪಿ ಯು ಸಿ ನಡೆಸಲೇಬೇಕು, ಯಾಕಂದರೆ ಇದು ಒಂದು ಅನಿವಾರ್ಯನ ನಡೆಸಲಿಕ್ಕೆ ಅನಿವಾರ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಮೆಡಿಕಲ್, ಯಾರಾದ್ರು ಮೆಡಿಕಲ್ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ ಮತ್ತು ಇಂಜಿನಿಯರಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ, ಅವ್ರ ಮಾರ್ಕ್ಸ್ ಮೇಲೆ ಮತ್ತು ಅವ್ರ ಪರ್ಸೆಂಟೇಜ್ ಮೇಲೆ ಅದೆಲ್ಲ ಅನ್ವಯ ಆಗಿರುತ್ತೆ. ಅದಕ್ಕೋಸ್ಕರ ನಡೆಸಲೇಬೇಕು ಎಕ್ಸಾಮು. ಹಾಗೆ ಪಾಸ್ ಅಂತ ಕೊಟ್ಟರೆ ಯಾರು ಎಮ್ ಬಿ ಬಿ ಎಸ್ ಕಲಿತಾರೆ ಮತ್ತು ಯಾರು ಇಂಜಿನಿಯರಿಂಗ್ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಎಕ್ಸಾಮ್ ನಡೆಸೋದು ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಇವಾಗ ಎಕ್ಸಾಮ್ ನಡೆಸಲೇಬೇಕು, ಎನಿ ಕಂಡೀಷನ್ ಎಕ್ಸಾಮ್ ನಡೆಸದೇ ಇದ್ದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಒಂದು ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ನಡೆಸಿದ್ರೆ ಒಳ್ಳೆಯದು ಅಂತ ನನಗೂ ಅನಿಸುತ್ತೆ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಕೋವಿಡ್ ಸಂಪೂರ್ಣವಾಗಿ ಹತೋಟಿಗೆ ಬಂದ ನಂತರ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಿಯಾದರೂ ಪರೀಕ್ಷೆಗಳನ್ನು ನಡೆಸುವುದು ಸಮರ್ಪಕ ಎಂದರು. ಅಂದರೆ ಕೊರೋನಾ ಈಗ ಹತೋಟಿಗೆ ಬಂದ ತಕ್ಷಣ ಈ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಟೈಮನ್ನು ಕೊಟ್ಬಿಟ್ಟು ಅದಕ್ಕೆ ಆವಾಗ ಎಕ್ಸಾಮ್ ನಡೆಸ್ಬೋದು ಅಂತ ಹೇಳಿದ್ದಾರೆ. ಈಗ ನಾವು ಪ್ರಸ್ತುತ ಕೊರೋನಾ ಎಲ್ಲೆಡೆ ತೀವ್ರವಾಗಿ ಹರಡುತ್ತಿದ್ದು ಮತ್ತು ರಾಜ್ಯದಲ್ಲಿ ಎರಡನೇ ಅಲೆ ಹತೋಟಿಗೆ ಬಂದ ಕೂಡಲೇ 15ರಿಂದ 20 ದಿನಗಳ ಕಾಲ ಕಾಲಾವಕಾಶ ನೀಡಿ ಮುಂಚೆಯೇ ಪರೀಕ್ಷೆಗಳನ್ನು ದಿನಾಂಕಗಳನ್ನು ಪ್ರಕಟಿಸಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇವಾಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಎಕ್ಸಾಮ್ ಡೇಟ್ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 15ರಿಂದ 20 ದಿನಗಳ ಮುಂಚೆಯೇ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಕೊಡ್ತಾರೆ, ಅಂದರೆ ಟೈಮ್ ಕೊಡ್ತಾರೆ. ದಿನಗಳ ಕಾಲಾವಕಾಶ ನೀಡಿ ಮುಂಚೆಯೇ ಪರೀಕ್ಷೆಗಳನ್ನು ದಿನಾಂಕವನ್ನು ಪ್ರಕಟಿಸಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ. ಅಂದರೆ ಮೊದಲಿಗೆ 15 ದಿನಗಳ ಮುಂಚೆಯೇ ಅವರಿಗೆ ಹೇಳಿಬಿಟ್ಟು ಆವಾಗ ಟೈಮ್ ಮತ್ತು ಟೈಮ್ ಟೇಬಲ್ನ ರೆಡಿ ಮಾಡಿಬಿಟ್ಟು ಅವರಿಗೆ ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕೊರೋನಾ ಕಾರಣಕ್ಕಾಗಿ ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ವಿಫಲರಾಗುವ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಇನ್ನೊಮ್ಮೆ ಪರೀಕ್ಷೆ ಬರೆಯಲು ಇದೇ ಸಾಲಿನಲ್ಲಿ ಅವಕಾಶ ಕಲ್ಪಿಸಲು ಸಹ ರಾಜ್ಯ ಸರ್ಕಾರ ಯೋಚಿಸಿದೆ ಎಂದು ಹೇಳಿದರು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಯಾರಿಗಾದರೂ ಕೊರೋನಾದಿಂದಾಗಿ ಎಕ್ಸಾಮ್ ಬರೆಯೋಕ್ಕಾಗದೇ ಇದ್ದರೆ ಮತ್ತು ಎಕ್ಸಾಮ್ ಪ್ರಿಪೇರ್ ಆಗಿ ಓದೋಕ್ಕಾಗದೆ ಇರೋರಿಗೆ ಅವರಿಗೂ ಕೂಡ ಒಂದು ಇನ್ನೊಂದು ಸಾರಿ ಅವಕಾಶ ಕೊಡ್ತಾರಂತೆ ಪಾಸ್ ಆಗಲಿಕ್ಕೆ ಅಂತ. ಅವರಿಗೂ ಕೂಡ ಇನ್ನೊಂದು ಸಾರಿ ಎಕ್ಸಾಮನ್ನು ಕೊಟ್ಬಿಟ್ಟು ಅವರಿಗೂ ಕೂಡ ಪಾಸ್ ಆಗಲು ಒಂದು ಅವಕಾಶ ನೀಡ್ತಿದ್ದಾರೆ ಅಂತ. ಇದು ನಿಮಗೆ ಇಷ್ಟ ಆದರೆ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಈ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಎಕ್ಸಾಮ್ ನಡೆಸಲ್ಲ ಅಂತ ಎಷ್ಟೋ ಜನ ಓದಿದವರು, ಪಾಪ ಓದಿದ ಹುಡುಗರು ಕೂಡ ತಲೆ ಕೆಡಿಸ್ಕೊಂಡಿರ್ತಾರೆ. ಅವರಿಗೆ ಕೂಡ ಈ ವಿಡಿಯೋ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ನ್ಯೂಸು ಮತ್ತು ಈ ವಿಷಯ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣಿಸೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಲೋ ಅಂತ
ಕೊಡಿ, ಯಾಕಂದರೆ ಇದೇ ಥರ ಎಲ್ಲ ನ್ಯೂಸ್ಗಳನ್ನು, ಅಪ್ಡೇಟೆಡ್ ನ್ಯೂಸ್ಗಳನ್ನು ನಾನು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಿರ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್.